ಅವರು ತುಂಬಾ ಲಕ್ಷಣ ಅಂದ್ರೆ ಆ ಗ್ರೂಪ್ ನಲ್ಲೆಲ್ಲ ಲಕ್ಷಣವಾಗಿದ್ದರು ಅಂದ್ರೆ ಇವರೊಬ್ಬರೇ ತುಂಬಾ ಆಕ್ಟಿವ್ ಆಗಿದ್ದರು ಇರ ಇವರು ಹಾಡ್ ಹೇಳ್ಬಿಟ್ಟು ಮೂರ್ತಿ ಬಿಳ್ದಿದ್ದವ್ರು ಹುಡುಗಿರೇ ಇಲ್ಲ ನಿಜವಾಗ್ಲೂ ಪಿ ಕಾಳಿಂಗ್ರವರು ವಾಸುದೇವರವರು ಬಿಜಯಮ್ಮನವರು ಎಲ್ಲರೂ ಇದ್ರು ಇಷ್ಟಿಷ್ಟು ಮಕ್ಕಳು ತುಂಬಾ ಚೆನ್ನಾಗಿ ಹಾಡ್ತವೆ ಅಪ್ಪ ಗುಬ್ಬಿವ ನೋಡೋರಿಗಂತೂ ಸಖತ್ ಖುಷಿ ಆಗೋಯ್ತು ಅವರಿಗೆ ಧರ್ಮವೇ ಜಯವೆಂಬ ಅದನ್ನ ಹಾಡಿದ್ವಿ ಆಮೇಲೆ ಶ್ರೀ ಚಾಮುಂಡೇಶ್ವರಿ ಹಾಡಿದ್ವಿ ಅದ್ರೆಲ್ಲ ಇವ್ರು ನಮ್ಮ ಯಜಮಾನ್ರು ಇದ್ರಲ್ಲಿ ಅವರು ಅವ್ರ ತಾಯಿ ಅವ್ರ ಅಕ್ಕಂದಿರು ಇವರಿಗೆ ನಮ್ಮ ಮೇಲೆ ಕಣ್ಣಿತ್ತು ನಮಗೆ ಇವ್ರು ಯಾರು ಅನ್ನೋ ಗೊತ್ತಿಲ್ಲ ಕಣ್ಣಿಲ್ಲ ಭಗವಂತ ಕೃಷ್ಣ ಪರಮಾತ್ಮ ಇಲ್ಲೇ ಇದ್ದಾನೆ ನಿಮ್ಗೆ ಈಗ ಇವ 72 ವರ್ಷ ಹದಿಮೂರು ವರ್ಷ ಮೂರು ವರ್ಷ ಡಿಫ್ರೆನ್ಸ್ ನಮ್ಗೆ ಅವ್ರ 45 ನಾವು 48 ಏಯ್ ಬರ್ರು ಅವರೇ ಫಸ್ಟ್ ಜೂನಾಯಿ ಮರಿಗಳು ಅಂದಿದ್ದು ಏಯ್ ಬರ್ಯೋ ಜೂ ಅಂದ್ರೆ ಗುಂಗುರು ಕೂದ್ಲು ಐದು ನೋಡು ಅಷ್ಟು ಖುಷಿಯಾಗಿ ಹೋಗ್ಬಿಡ್ತು ಒಂದೇ ತರ ಅವ್ರಿಗೆ ಖುಷಿಯಾಗಿದ್ದೆ ಎಲ್ರಿಗೂ ಇಬ್ರು ಒಂದೇ ತರ ಇದಾರೆ ಒಂದೇ ತರ ಇದಾರೆ ಪಾಠ ಮಾಡ್ತೀರಾ ಅಂದ್ರೆ ಮಾಡ್ತೀವಿ ನಮ್ಗೆ ಮಾಡಿಲ್ಲ ಏನು ಮಾಡ್ತೀರಾ ಅಂದ್ರೆ ಅದಕ್ಕೆ ಅವ್ರಿಗೆ ಓ ಅಂದ್ರು ಅಲ್ಲ ನಾವು ಅಂತ ಅಂದ್ಬಿಟ್ಟು ಆ ದಿನ ಇದು ಅಕ್ಕ ಮಹಾದೇವಿ ನಾಟಕ ನಡೀತಾ ಇತ್ತು ಅಕ್ಕ ಮಹಾದೇವಿ ನಾಟಕ ನಡೆದಲ್ಲಿ ಒಂದು ಡ್ಯಾನ್ಸ್ ಇದೆ ಲಿಂಗದ ಪ್ರದಕ್ಷಿಣೆ ಯಾವ್ದು ಹಾಡದದು ಶಿವ ಶಿವಪದ ಯುಗಹತಿಗೆ ಮರುಧ್ವನಿ ಕೊಡುವ ಶೈಲ ಕಾನನ ಶಿವ ಶೈಲ ಕಾನನ ಈ ಡಾಕ್ಟರ್ ರಾಜ್ಕುಮಾರನವರು ಮೊದಲನೇ ಪ್ರವೇಶ ಮಾಡಿದ್ದು ರಂಗಭೂಮಿಲಿ ಇದೇ ಹಾಡು ನಾವು ರಂಗಭೂಮಿ ಮಾಡಿದ್ದು ಇದೇ ಹಾಡು ಅವ್ರ ಕಾಲಕ್ಕೆ ಅದೇ ಹಾಡು ಆಡಿದ್ರಂತೆ ಅಂತೆ ನಮಗ್ ಗೊತ್ತಿಲ್ಲ ಆಡಿದ್ರ ಹಾಡು ಪ್ರವೇಶ ಮಾಡಿದ್ದು ನಾವಿಬ್ರು ಪ್ರವೇಶ ಮಾಡಿದ್ದು ಅದೇ ಹಾಡು ಅವಾಗ ಯಾವುದು ಆಮೇಲೆ ಇದು ಲವಕ್ಷ ನಾಟಕ ನೋಡ್ಕೊಳ್ಳಿ ಅಂತಂದ್ರೆ ಒಂದ್ ದಿವಸ ಲವಕ್ಷ ನಾಟಕ ನೋಡ್ಕೊಂಡ್ವಿ ನೋಡ್ಕೊಂಡ್ವಿ ಆದ್ಮೇಲೆ ಪ್ರಾಕ್ಟೀಸ್ ಮಾಡೋದಕ್ಕೆ ಮಾತು ಡೈಲಾಗ್ಸ್ ಎಲ್ಲ ಇದೇ ಚೋಮುಂದೋಡಿ ವಾಸುದೇವರವೇ ಅವರೇ ನಮಗೆ ಪ್ರಾಕ್ಟೀಸ್ ಮಾಡಿದ್ದು ಚೋಮುಂದೋಡಿ ವಾಸುದೇವರೇ ಪ್ರಥಮ ನಮಗೆ ಗುರುಗಳು ಬಣ್ಣ ಹಚ್ಚಿದ್ದು ಮಾಡಿದ್ದು ಎಲ್ಲ ವಾಸುದೇವ ಶಾಸ್ತ್ರ ವಾಸುದೇವರ ಆಮೇಲೆ ಬಣ್ಣ ಇದು ಬಾಣ ಬಿಡೋದು ಹೇಳ್ಕೊಡ್ಬೇಕಲ್ಲ ಅದಕ್ಕೆ ನಮ್ಮ ಯಜಮಾನ್ರನ್ನ ಜಿ ವಿ ಕೃಷ್ಣ ಅವ್ರನ್ನ ನೇಮಿಸೋದು ಆಮೇಲೆ ಅಂದ್ರೆ ಅವರು ನಮ್ಮ ವಯಸ್ಸಿಗೆ ತಕ್ಕಂತೆ ಇರ್ತಾರೆ ವಯಸ್ಸಿನಲ್ಲಿ ಬಾಣ ಬಿಡೋದು ಅದನ್ನ ಹೇಳ್ಕೊಡು ಏ ಕೃಷ್ಣ ಈ ಮಕ್ಕಳಿಗೆ ಇದು ಬಾಣ ಬಿಡೋದು ಹೇಳ್ಕೊಡು ಅಂತಂದ್ರು ಆಯ್ತು ಅಂತ ಹೇಳಿದ್ರೆ ಬಾಣ ಬಿಡೋದು ಅವ್ರು ಹೇಳ್ಕೊಡೋದು ಅವಾಗ ನಾಟಕ ಕಂಪ್ನಿಲಿ ಮಧ್ಯಾಹ್ನವರೆಗೂ ಮಧ್ಯಾಹ್ನ ಮಲಗಿಬಿಟ್ಟು ಸಾಯಂಕಾಲನೇ ಹೇಳ್ತಾ ಇದ್ದಿದ್ದು ನಾವು ಒಂದು 55 ವರ್ಷ ಸೂರ್ಯ ಹುಟ್ಟಿದ್ದು ನೋಡಿಲ್ಲ ಸೂರ್ಯ ಮುಳುಗಿದ್ದು ನೋಡಿಲ್ಲ ನಾವು ಹೌದು ನೋಡೇ ಇಲ್ಲ ಸೂರ್ಯ ಹುಟ್ಟಿದ್ದು ನೋಡಿಲ್ಲ ಮಲಗ್ತಿದ್ದೆ ಸೂರ್ಯ ಹುಟ್ಟಿದ್ದು ಹೇಳೋದು ಸೂರ್ಯ ಮುಳುಗೋಗ್ತಿದ್ದ ಅಷ್ಟೊತ್ತು 7:30 ಎಂದು ಬಣ್ಣ ಹಾಕೊಳ್ಳೋದು ನೋಡಿಲ್ಲ ಇಂದ ಇತ್ತೀಚೆಗೆ ನಾವು ಇಲ್ಲಿ ಬೆಂಗಳೂರಿಗೆ ಅಂತ ಬಂದ್ಮೇಲೆ ನಮ್ಮ ಮಕ್ಕಳು ಸಿನಿಮಾ ಫೀಲ್ಡಿಗೆ ಬಂದ್ಮೇಲೆ ನಾವು ಇದನ್ನ ಸೂರ್ಯ ಹುಟ್ಟೋದು ಮುಳುಗೋದು ನೋಡಿದ್ದು ಸೂರ್ಯ ಹುಟ್ಟಿ ಆಮೇಲೆ ಲವಕುಶ ಫಸ್ಟ್ ಪಾತ್ರ ಮಾಡ್ತಿದ್ದವರು ಬಿ ಜಯಚಿರಿ ಇದ್ದಾರಲ್ಲ ಬಿ ಜಯಚಿರಿ ಅವ್ರ ಕುಶನ್ ಪಾತ್ರ ಮಾಡೋರು ಅವರ ಮಾವನ ಚನ್ನಬಸಣ್ಣ ಅಂದ್ರೆ ಮಾವ ಆಗ್ಬೇಕು ಅವ್ರಿಗೆ ಅವ್ರ ಮಾವನ ಮಗಳು ಗಂಗಮ್ಮ ಅಂತ ಬಾಣೆ ಬಿಡೋದು ಹೇಳ್ಕೊಟ್ಟಿದ್ರು ಮಧ್ಯಾಹ್ನ ಎಲ್ಲ ಮಲಗಿಡೋರಲ್ಲ ಬಾಣ ಬಿಡೋದು ಹೇಳ್ಕೊಟ್ರೆ ನಾವು ಮೂರು ಜನ ಸೇರಿದ್ರು ಕಲ್ಲು ಮುಟ ಆಟ ಆಡೋದು ಜೂಟ ಆಟ ಆಡೋದು ನಮ್ ನಿದ್ದೆ ಬರ್ತಿರ್ಲಿಲ್ಲ ನಮ್ ಮೂರು ಜನ ಎಲ್ಲ ಸೇರ್ಕೊಂಡು ಇನ್ನೊಂದು ಇವ್ರ ಜೊತೆ ಫ್ರೆಂಡ್ಸ್ ದೇವರಾಜು ಅಂತಿದ್ದ ಇನ್ನು ವಿಶ್ವನಾಥ ಅಂತಿದ್ರೆ ಕಲ್ಲು ಮುಳ್ಳ ಆಟ ಜೂಟ ಆಟ ಮಾಡೋದು ಕಣ್ಣು ಕಟ್ಟಾಟ ಆಟ ಆಡಿಯೋ ಇನ್ನೇನ್ ಬಂದು ಯಾರ ನೋಡ್ತಾರೆ ಅಂದ ಅವಾಗ ಬಾಲ ಬಾಣ ಬಿಡೋದು ಈ ತರ ಮಾಡ್ಕೊಂಡು ಬಾಣ ಆಡೋದು ಆಯ್ತು ಎಲ್ಲ ಆಯ್ತು ಬಾಣನ ಬಿಟ್ರು ಎಲ್ಲ ಆಯ್ತು ಅಷ್ಟೊತ್ತಿಗೆ ನಮಗೂ ಎಲ್ಲ ನಾಟಕಗಳದಲ್ಲೂ ಪಾತ್ರಗಳು ಮಾಡಿದ್ವಿ ಎಲ್ಲ ಇನ್ನೊಂದು ನಮ್ಮ ತಂದೆ ಏನ್ ಮಾಡಿದ್ರು ನಮ್ಮಿಬ್ಬರಿಗೂ ಸಂಗೀತ ಕಚೇರಿ ಮಾಡ್ಬೇಕು ಇದು ಬಾಲಕೃಷ್ಣ ಇದಾರಲ್ಲ ಆರ್ಟಿಸ್ಟ್ ಬಾಲಕೃಷ್ಣ ಅವರು ನಮ್ಮನೆ ಹಿಂಭಾಗ ನಮ್ಮನೆ ಹಿಂಭಾಗದಲ್ಲಿ ಹೊಳೆ ನರಸೀಪುರದಲ್ಲಿ ನಮ್ಮನೆ ಹಿಂಭಾಗದಲ್ಲಿ ಅವ್ರ ಮನೆ ಇದ್ದಿದ್ದ ಹೌದು ನಮ್ಗೆ ನಮ್ಮ ತಂದೆಗೆಲ್ಲ ತುಂಬಾ ಪರಿಚಯ ಅವ್ರ ಮಗಳು ಬೃಂದ ಅಂತ ಸಿನಿಮಾಕ್ಕೆ ಮದ್ರಾಸಿಗೆ ಬಂದ್ಬಿಟ್ರು ಅವಾಗ ಬೇರೆ ಆಗಿದ್ರು ಅವ್ರ ಮಗಳು ಒಬ್ಳು ಬೃಂದ ಅಂತ ಇದ್ಲು ಅವಳು ನಾವೆಲ್ಲ ಕ್ಲಾಸ್ ಅಲ್ಲಿ ಇದು ಒಂದೇ ಕ್ಲಾಸ್ ಅಲ್ಲಿ ಇರ್ಲು ಅಂದ್ರೆ ಅವ್ಳು ಸೀನಿಯರು ನಾವು ಸ್ವಲ್ಪ ಜೂನಿಯರು ಅವಾಗ ಅವ್ರ ಅಳಿಯ ಒಬ್ಬ ನಮ್ಮನೆ ಎದುರುಗಡೆನೆ ಬೋರ್ಡ್ ಬರೀತಾರ ಬೋರ್ಡರ್ ನಂಜುಂಡ್ ಮಾವ ಅಂತ ಅಂದ್ಬಿಟ್ಟು ನಾಟಕಗಳಿಗೆಲ್ಲ ಸೀನ್ಸ್ ಬರೀತಿದ್ರಲ್ಲ ಬೋರ್ಡರ್ ನಂಜುಂಡ ಮಾವ ಅಂತ ಬೋರ್ಡರ್ ನಂಜುಂಡಪ್ಪ ಅಂತ ಆ ಯಪ್ಪ ಬಾಲಕೃಷ್ಣ ಅವರಿಗೆ ಅಳಿಯ ಆಗ್ಬೇಕು
ಅವರು ಅಲ್ಲಿ ನಮ್ಮ ನಮ್ಮನೆ ಎದುರುಗಡೆನೆ ಬೋರ್ಡ್ ನಾಟಕಗಳಿಗೆಲ್ಲ ಸೀನ್ಸ್ ಬರೆಯೋದು ಇದೆಲ್ಲ ಇದ್ರು. ನಮ್ಮ ಅಪ್ಪನಿಗೆ ತುಂಬಾ ದೋಸ್ತು, ಅವರೆಲ್ಲ ತುಂಬಾ ಫ್ರೆಂಡ್ಸು. ಏ ನಂಜುಂಡ, ನಮ್ಮ ರಾಧಾ ರೂಪಿಣಿ ಹೆಂಗಾಗಬೇಕು ಅಂದರೆ, ಅವಾಗ ಸಂಗೀತದಲ್ಲಿ ತುಂಬ ಫೇಮಸ್ ಆಗಿದ್ರು ಕರ್ನಾಟಕದಲ್ಲಿ ರಾಧಾ ಜಯಲಕ್ಷ್ಮಿ ಅಂತ ತುಂಬ ಫೇಮಸ್ ಅವ್ರು ಇದ್ರು, ಅಕ್ಕ ತಂಗಿರು. ಅವ್ರ ತರ ನಮ್ಮ ಮಕ್ಕಳಾಗ್ಬೇಕಣ್ಣೋ. ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ರಾಧಾ ರೂಪಿಣಿರು ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ಬೇಕು, ಸಂಗೀತ ಹಿಂಗ್ ಆಡ್ತಾರೆ ಅನ್ನೋ ಬ್ಯಾನರ್ ಬರ್ಬೇಕು. ಅವಾಗ್ಲೇ ಕಣೋ ನಂಜುಂಡ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಂತ ಅಂದಿದ್ರು. ಅದೇ ರೀತಿ ಹಾಕದ್ಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ. ಥಿಯೇಟರ್ ಇದೆಯಲ್ಲ, ಗುಬ್ಬಿ ಥಿಯೇಟರ್ ಇದೆಯಲ್ಲ, ಇಲ್ಲಿ ನಾಟಕ ಆಡಿದಾಗ ಜಯಂತಿ ಅವರು, ಶಿವರಾಮ್ ಅವ್ರು ಅಂತಲ್ಲ ಇದು, ಅವ್ರ ಜೊತೆ ನಾಟಕ ನೋಡಕ್ ಬಂದಿದ್ರು. ಈಗಲೂ ಆ ಫೋಟೋ ಇದೆ. ಮಾರನೇ ಬೆಳಿಗ್ಗೆ ನೋಡಿದೆ ಕನ್ನಡ ಪ್ರಭಾ, ಪ್ರಜಾಮತ, ಡೆಕ್ಕನ್ ಹೆರಾಲ್ಡ್ ಅಲ್ಲಿ ನಮ್ಮ ಫೋಟೋಗಳು ಬಂದಿದೆ. ಗುಬ್ಬಿ ವೀರಣ್ಣವ್ರು ಬೆಳಬೆಳಿಗ್ಗೆ 6 ಗಂಟೆಗೆ ಬಂದು ನಾವು ನೋಡಿದ್ರೆ ನಾವು ಬಟ್ಟೆಗಳು ಒಕ್ಕತಾ ಕೂತಿದ್ವಿ. ಖಾಲಿ ಜಾಗ ಇದ್ದಿದ್ದು ಗುಬ್ಬಿ ಥಿಯೇಟರ್ ಏನು ಇತ್ತಿಲ್ಲ ಥಿಯೇಟರ್ ಅಲ್ಲಿ. ಅಲ್ಲೇ ನೀವಾಗ ಏನು ದೊಡ್ಡ ಇದೆಯಲ್ಲ, ಎಲ್ಲಿ ನೋಡಿದ್ರು ಲವಕುಶ 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 ಅಂತ. ಆ ಬೆಂಗಳೂರಿನಲ್ಲಿ ಎಲ್ಲಿ ನಾವು ಹೋಗ್ಬೇಕು ನಮ್ಮ ಅಪ್ಪ ಹೇಳ್ಕೊಂಡಿತ್ತು, ಅದೇ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಲವಕುಶರಿಗೆ ಸುಸ್ವಾಗತ ಅಂತ ದೊಡ್ಡ ಬೋರ್ಡ್ ಹಾಕಿ ಬಿಡಿ ಜತಿಯವರು ಮಾಡಿ ಬಿಡಿ ಜತಿಯವರು ಸನ್ಮಾನ ನಮ್ಗೆ. ಅವಾಗ ವಿಧಾನಸೌಧದಲ್ಲಿ ಬಿಡಿ ಜತಿಯವರು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ. ಅವಾಗೆಲ್ಲ ಅಷ್ಟೆಲ್ಲ ಅವಾಗೆಲ್ಲ ತುಂಬ ನೆನೆಸ್ಕೊಂಡು ತುಂಬ ಅದ್ಭುತವಾಗಿತ್ತು. ಅವಾಗೆಲ್ಲ ನಡ್ಕೊಂಡು ಇಬ್ಬರು ಒಂದೇ ಥರ ಹಾಗಾಯಿತು. ಆಯಿತು, ಹಿಂಗೆ ನಾಟಕ ನಡೀತಿತ್ತು. ಪ್ರತಿಯೊಂದು ಕ್ಯಾಂಪಲ್ಲೂ ಲವಕುಶ ನಾಟಕ ಹಾಕಿದ್ಮೇಲೆ ಅವಾಗ ನಾವು ಬಂದಾಗ ಸ್ವಲ್ಪ ಕ್ಷೀಣಿಸ್ತಾ ಇತ್ತು. ಯಾವುದು ಗುಬ್ಬಿ ಕಂಪ್ನಿದು ಅಲ್ಲ ಅಂದ್ರೆ ಜಯಮೂರು ಇಲ್ಲ, ಇದು ಗುಬ್ಬಿ ವೀರಣ್ಣವರೆಲ್ಲ ಯಾರು ಇಲ್ವಲ್ಲ ಅಂದ್ರೆ ತುಂಬಾ ವರ್ಷಗಳ ಕಾಲ ಬರೀ ಲವಕುಶ ನಾಟಕ ನಡೀತು. ಇದಾದ್ಮೇಲೆ ಕೃಷ್ಣಲೀಲಾ ಹಾಕೋರು, ಕೃಷ್ಣಲೀಲೆ ಕೃಷ್ಣ ಬಲರಾಮ ನಾವು ಮಾಡ್ತಿದ್ವಿ. ತಮಿಳ್ನಾಡು ಶಿವಾಜಿ ಗಣೇಶನ್ನು ನಾಟಕ ನೋಡಕ್ ಬಂದಿದ್ರು, ಜಯಲಲಿತಾ ಮತ್ತೆ ಶಿವಾಜಿ ಗಣೇಶನ್. ನಮ್ದು ಪಾಂಡುಪುರ ಕ್ಯಾಂಪ್. ಆ ಕ್ಯಾಂಪಲ್ಲಿ ಬಂದಾಗ ನಮ್ಮ ಕಂಪ್ನಿ ನಾಟಕ ನೋಡಕ್ ಬಂದ್ರು, ಶಿವಾಜಿ ಗಣೇಶನ್ನು, ಆಮೇಲೆ ಬಿ ಆರ್ ಪಂತಲು ಅವರು, ಎಮ್ ಇ ರಾಜಮ್ಮ ಅವರು, ಜಯಲಲಿತಾ ಇವರೆಲ್ಲ ಬಂದು ನಾಟಕ ನೋಡಿದ್ರು. ಏ ಒರೇ ಒರೇ ಮಾದರಿ ಇರ್ಕಾರ ಇವರು, ಏ ಗುಬ್ಬಿರೋಣ ಏನು ಕೊಡ ಆರ್ಟಿಸ್ಟ್ ಮಾಡ್ರವೇ ಅನ್ಪುಡಪ್ಪ ಅಂತ ಕಳ್ಸಿಕೊಟ್ರು, ಕೇಳಿದ್ರಂತ ಅವರು. ಅವ್ರು ಆಯ್ತು ಆಯ್ತು ಅಂದರು. ಅಲ್ಲಿಂದ ಲೆಟ್ರೆಲ್ಲ ಬರೆದವ್ರೆ, ಇವ್ರು ಲೆಟ್ರ್ ಮುಚ್ಚಿಟ್ಬಿಟ್ರು. ಯಾಕೆ ಅಂದ್ರೆ ಇವ್ರು ಕಳ್ಸಿಬಿಟ್ರು, ಕಂಪ್ನಿನೇ ನಮ್ದೇ ನಡೀತಿದೆ. ಅಲ್ಲೇ ಕಳಿಸಲಿಲ್ಲ ಅವರೆಲ್ಲ. ಅವರೆಲ್ಲ ನೋಡಿ ತುಂಬ ಖುಷಿಪಟ್ಟರು. ಆ ಕೃಷ್ಣಲೀಲೆ ನಾಟಕದಲ್ಲಿ ನಮ್ಮ ಯಜಮಾನರು ಕೃಷ್ಣ ಅವರು ಪೈಲ್ವಾನನಾಗಿ ಬರೋರು ಲಾಸ್ಟ್. ಆಯ್ತು, ದಿನ ಕಳೀತಾ ನಮಗೆ ನಮಗೂ ವಯಸ್ಸಾಯ್ತಾ ಬಂತು. ನಮಗೂ ಒಂದು 14-15 ವರ್ಷ ಆಯ್ತು. ಅವನಿಗೆ ಅವರು ನಮ್ಮನ್ನು ನೋಡೋದು, ನಾವು ಅವ್ರನ್ನ ನೋಡೋದು ಮಾಮೂಲಿ. ಅವು ವಯಸ್ಸಿಗೆ ತಕ್ಕಂತೆ ಏನಿರ್ತಾ ಭಗವಂತ ಹಾಗೆ ಮಾಡ್ತಿರ್ತಾನೆ. ನಮ್ಮ ಅಣ್ಣಿಗೆ ಸಿಕ್ಕಾಬಿಟ್ಟೆ ಕೋಪ ನಮ್ಮನವ್ರ ಮೇಲೆ, ಕೃಷ್ಣ ಏನೋ ಮಾಡ್ತಾನೆ ಕಣೋ ನನ್ನ ತಂಗಿದಿರ ಅಂತ ಬಿಟ್ಟು ಅವರಿಗೆ ಕೃಷ್ಣ. ಇವರು ತುಂಬ ಲಕ್ಷಣ ಅಂದರೆ ಆ ಗ್ರೂಪ್ನಲ್ಲೆಲ್ಲ ಲಕ್ಷಣವಾಗಿದ್ದರು ಅಂದರೆ ಇವರೊಬ್ಬರೇ ತುಂಬ ಆಕ್ಟಿವ್ ಆಗಿದ್ದರು. ಇರ ಇವರು ಹಾಡು ಹೇಳ್ಬಿಟ್ಟು ಮೂರ್ತಿ ಬಿಲ್ದಿದ್ದವ್ರು ಹುಡುಗಿರೇ ಇಲ್ಲ ನಿಜವಾಗ್ಲೂ. ಅಷ್ಟು ಚೆನ್ನಾಗಿ ಹಾಡೋರು ಅಂದರೆ ಹೆಸರು ತಕ್ಕಂತೆ ಬೇಡ್ವಾ. ಅಷ್ಟು ನೋಡು ಎಲ್ಲ ಹುಡುಗಿರು ಸಾಯಿರು, ನಮ್ಗೆ ಅದು ಬೇರೆ ಬೇಜಾರು ಬಂತು. ಇವ್ರು ಹಾಡೋದು ನೋಡಿ ಎಲ್ಲ ಹುಡುಗಿರು ಡೂ ಮಾಡ್ತಾರಲ್ಲ, ಖುಷಿ ಆಗೋದು. ನನಗೆ ಮಾತ್ರ ತುಂಬ ಇಷ್ಟಪಡೋದು, ತಪ್ಪೇನಿದ್ರು ನನಗೆ ಇಷ್ಟ ಆಗ್ತಿರ್ಲಿಲ್ಲ ನೋಡು. ಅವಳು ಹೆಂಗ್ ನೋಡ್ತಾ ನೋಡು ಅವಳೆ ಆ ವಯಸ್ಸು ಬರ್ತಾ ನೋಡು. ಅವಾಗ ಅವರು ನಮ್ಮನ್ನು ನೋಡೋದು, ನಾವು ಅವ್ರನ್ನ ನೋಡೋದು. ಹೀಗೆ ಅವಾಗ ಇವನೇನೋ ಮಾಡ್ತಾನೆ ಕೃಷ್ಣ, ಇವ್ರನ್ನ ಹೊತ್ಕೊಂಡು ಹೋಗ್ಬಿಡ್ತಾನೆ ಅಂತ ಗುಬ್ಬಿ ಕಂಬಿಲಿ ಎಲ್ಲರೂ ಮಾತಾಡಕ್ಕೂ ಶುರು ಮಾಡೋದು. ಪೈಲ್ವಾನ್ ಸೀನ್ ಬರೋದಲ್ಲ ಇವ್ರಿಗೆ ಸಣ್ಣ ಹಿಂಗೆ ಕಟ್ಟಿ ಬಳುಕಿದ್ರೆ ಹಿಂಗೆ 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 ಇಟ್ಟು ಸಣ್ಣ ನೋಡಕ್ಕೆ ಸಾಧ್ಯ ಇಲ್ಲ. ಅವಾಗ ಹಾಕೋದು ಪೈಲ್ವಾನಿಗೆ ಈ ಕಡೆಯಿಂದ ಒಂದು ಶರ್ಟು, ಈ ಕಡೆಯಿಂದ ಒಂದು ಶರ್ಟ್, ಈ ಕಡೆಯಿಂದ ಒಂದು ಶರ್ಟ್ ಇಷ್ಟು. ಹಂಗಂದ್ ಹೆಂಗಾಗ್ತೀವಿ, ಈ ಕಡೆ ತೋಳು, ಈ ಕಡೆ ಒಂದು ತೋಳು, ಕಾಮಿಡಿ ಸೀನ್ ಅದು. ಹಿಂಗ್ ಬಿಚ್ಚಿ ಬಿಚ್ಚಿ ಕೊನೆಗೆ ಹಿಂಗ್ ನಿಂತ್ಕೊಡು ಜನ ಈ ಅಂತ ಗುರಿ. ಇಷ್ಟಪ್ಪ ಇದ್ದಿದ್ ಮನುಷ್ಯ ಇಷ್ಟಾಗೋಗ್ಬಿಟ್ಟ ಅಲ್ಲಿ ಎಷ್ಟು ಬಟ್ಟೆ ಹಾಕೊಂಡಿದ್ದಾರೆ ಅಂತ. ಆ ಥರ ಕಾಮಿಡಿ ಸೀನ್ ಅದರಲ್ಲಿ ಇವನೇ ಸರೇನೋ ಅಂದ್ರೆ ಕೃಷ್ಣ ಇವನ್ ಬಲು ಉಷ್ಣ. ಆಮೇಲೆ ಇವನ ಹೆಸರೇನೋ ಬಲರಾಮ, ಇವನ್ ಬಲತ್ರ ಅಂದ್ರೆ ನಾ ಸಣ್ಣಕ್ಕಿದ್ದೆ ಇವನು ಉಷ್ಣ ಅನ್ನೋ ನನ್ನ ಬಲತ್ರಾಮ್ ಅಂತ ಮಾಡುದು. ಪೈಲ್ವಾನೆಲ್ಲ ಮಾಡೋದು ಆತರ ಕುಸ್ತಿದ್ದು ಅವಾಗ ಮಾಡಿದ್ವಿ. ಆಮೇಲೆ ಹಂಗೆ ಆಯ್ತಾಯ್ತು. ಈ ಸರಿ ಎಲ್ಲ ಯಾವ ಕ್ಯಾಂಪಿಗೆ ಬಂತು, ಪಾಂಡುಪುರ ಆದ್ಮೇಲೆ ಎಲ್ಲಿ ಕೆಆರ್ ನಗರ್ ಬಂದ್ವಿ, ಕೆಆರ್ ನಗರದಿಂದ ಆಮೇಲೆ ಎಲ್ಲ ಕ್ಯಾಂಪ್ ಆಡಿದ್ದು. ಬೆಳಗಾಂ ಆಯ್ತು, ಗುಲ್ಬರ್ಗ, ರಾಯಚೂರು, ಎಲ್ಲ ಕಡೆನೂ ಲವಕ್ಷ ನಾಟಕ ಜೈಬೇರಿ ಹೊಡಿತು. ಅಲ್ಲವ್ರ ಕರ್ನಾಟಕ ಪ್ರತಿ ಒಂದು ಊರ್ನಲ್ಲೂ 100-150 ನಾಟಕ ನಡೆಯೋದು. ನಮ್ಮಿಬ್ಬರನ್ನ ಇದು ಡ್ರೆಸ್ ಹಾಕ್ಸ್ಬಿಟ್ಟು ಲಾರಿಯಲ್ಲಿ ಮೆರವಣಿಗೆ ಮಾಡಿಸೋದು 100ನೇ ದಿನಕ್ಕೆ.
ಆ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಎಲ್ಲರೂ ಪ್ರೈಸು ದಾರಿ ನಿಂತ್ಕೊಂಡಿರೋರು ಎಲ್ಲ ಬೆಳ್ಳಿ ಕಪ್ಪುಗಳು ಅವಾಗ ಬೆಳ್ಳಿಗೆ ಅಷ್ಟು ಇದ್ದಿತ್ತಲ್ಲ ಇಷ್ಟು ಬೆಳ್ಳಿಗಳು ಸಾಮಾನು ಬರ್ತಿದ್ದು ಬೆಳ್ಳಿ ಚಂಬು ಬೆಳ್ಳಿ ತಟ್ಟೆ ತೆಗೆದು ಹಾಕೊಂಡು ಹಾಕಿವು ಅದು ಅವೆಲ್ಲ ಬರೋರು ಹಂಗ ಜನ ಲವಕುಚುರು ಅಂತ ಆಮೇಲೆ ಅದಕ್ಕೆ ನಾವು ನಮ್ಮನ್ನ ನಾರಿಗೆ ಕಳಿಸೋದು ಬೇಡ ಅನ್ಬಿಟ್ಟು ಗೊಂಬೆಗಳನ್ನೇ ಮಾಡಿದ್ರು ಅದೇ ಅವರ ಹೆಸರೇನೋ ಇದು ಇವಾಗಲೂ ಮೋಲ್ಡ್ ರಾಜಣ್ಣ ಅಂತ ಈಗಲೂ ಇದ್ರೆ ಬೆಂಗಳೂರಿನಲ್ಲಿ ಮೋಲ್ಡ್ ರಾಜಣ್ಣ ಅಂತ ಅಂದ್ಬಿಟ್ಟು ಲವಕುಚು ಗೊಂಬೆ ಮಾಡಿದ್ರು ಈಗಲೂ ಇದ್ದಾರೆ ಅವ್ರ ಫ್ಯಾಮಿಲಿ ಮನೆ ಸಿಕ್ಕಿದ್ರು ನಮಗೆ ಅಪ್ಪವ್ರು ಹೋಗ್ಬಿಟ್ರು ನಿಮ್ದು ಹೇಳ್ತಿದ್ರು ನಮ್ಮ ಮನೆಯಲ್ಲಿ ನಿಮ್ ಗೊಂಬೆ ಮಾಡಿದ್ದಾರೆ ಅಂತ ಇಷ್ಟು ನಮಗೆಲ್ಲ ಇದು ಮಾಡ್ಬಿಡ್ತಿದ್ರಲ್ಲ ಏ ಬೇಡ ಪಾಪ ಇವ್ರ ತರ ಗೊಂಬೆ ಮಾಡಿಬಿಟ್ಟು ಅವಾಗ 100ನೇ ದಿನಕ್ಕೆ ಮಾಡಿ ಕಳಿಸಿದ್ರು ಅಷ್ಟು ಬಂತು ಏನ್ ಬರೀ ಬೆಳ್ಳಿ ಸಾಮಾನುಗಳೇ ಜನ ಕೊಟ್ಬಿಡೋ ಹಂಗೆ ಎಲ್ಲ ಹಂಗೆ ಹಂಗೆ ಕೊಡು ಅವಾಗ ದುಡ್ಡಿಗೆ ಬೆಳ್ಳಿದ ತುಂಬಾ ಚೀಪ್ ಅವಾಗ ಈ ಬೆಳ್ಳಿ ತಟ್ಟೆನೆ ಬರ್ತಿದ್ದೆ ಹೊರತು ಇನ್ಯಾವುದು ಬರ್ತಿರ್ಲಿಲ್ಲ ಕಾಸಿನ ಜಾಸ್ತಿ ಬೆಳ್ಳಿ ಪದಾರ್ಥಗಳು ಬರ್ತಿದ್ದೆ ಬೆಳ್ಳಿ ಮೆಡ್ಲುಗಳು ಬೆಳ್ಳಿ ಲೋಟ ಬೆಳ್ಳಿ ತಟ್ಟೆ ಹಿಂಗೆಲ್ಲ ಬೆಳ್ಳಿ ಕಲ್ಪನಾ ಗಂಡ ವಿಶ್ವನಾಥ ವಿಶ್ವನಾಥನ್ ತೀರ್ಥಳ್ಳಿ ವಿಶ್ವನಾಥ ತೀರ್ಥಳ್ಳಿ ಅಷ್ಟು ನಮಗೆ ಇದು ಬಂಗಾರದಲ್ಲಿ ಇದೇ ಲವಕುಶ ನಾಟಕಕ್ಕೆ ಲವಕುಶ ಪಾತ್ರಕ್ಕೆ ಬಂಗಾರದನ್ನ ಮೆಡ್ಲು ಕೊಟ್ರು ನಮಗೆ ಕಲ್ಪನಾ ಅವ್ರ ಯಜಮಾನ್ರು ವಿಶ್ವನಾಥ್ ಅಂತ ಅಂದ್ಬಿಟ್ಟು ತೀರ್ಥಳ್ಳಿ ವಿಶ್ವನಾಥ್ ಅಂತವ್ರು ಇಲ್ಲ ಅವ್ರು ಹೋಗ್ಬಿಟ್ಟು ಇಲ್ಲ 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 ಅವ್ರಿಲ್ಲ ವಿಶ್ವನಾಥ್ ಅವ್ರಿಲ್ಲ ಇಲ್ಲ 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 ಅವಾಗ ಇಂಡಿಯನ್ ಬ್ಯಾಂಕ್ ಅಲ್ಲಿ ಏನು ಕೆಲಸ ಮಾಡ್ತಿದ್ರು ಅಂತ ತುಂಬಾ ಲಕ್ಷಣವಾಗಿದ್ರು ಅವರು ತುಂಬಾ ಹೈಟ್ ದಪ್ಪ ಕಲ್ಪನಾ ಸಮಾಧಿ ಇದೆಯಲ್ಲ ಅದು ಅವ್ರ ತೋಟನೇ ವಿಶ್ವನಾಥ್ ಅವ್ರ ತೋಟ ಅದು ಕಲ್ಪನಾ ಇದು ಕಲ್ಪನಾ ಅವ್ರ ಯಜಮಾನ್ರು ಅವರು ಅವರು ಮೊದಲನೇ ಫಸ್ಟ್ ಬಂಗಾರದಲ್ಲಿ ನಮ್ಮ ಮೆಡ್ಲ್ ಕೊಟ್ಟವ್ರು ಅಯ್ಯಪ್ಪ ಫಸ್ಟ್ ಮೊದಲನೇ ಆಮೇಲೆ ನಾವು ಲವಕುಶ ಪಾತ್ರ ಮಾಡಿ ಸುರು ಮಾಡಿದ್ಮೇಲೆ ಕಂಪನಿ ಮನೇಲಿ ನಮ್ಮನ್ನು ಬಿಡ್ತಿರ್ಲಿಲ್ಲ ನಾವು ಯಜಮಾನ್ರ ಮನೆಯಲ್ಲೇ ಇರಬೇಕಾಯ್ತು ಅಂದ ನಮ್ಮಿಬ್ಬರನ್ನ ತುಂಬ ಜೋಪಾನ ನೋಡ್ಕೋಬೇಕಲ್ಲ ನಾವೇ ಸ್ಟಾರ್ಸ್ ಅಲ್ವಾ ಆಗ ನಮ್ಮನ್ನ ಮನೆಯಲ್ಲಿ ಇಟ್ಕೊಂಡಿದ್ರು ಮಾಲ್ತಕ್ಕವರು ಸ್ವರ್ಣಮಕ್ಕವರು ಬಿ ಕಾಳಿಂಗರ್ ಅವರು ನಮಗೆ 40 ರೂಪಾಯಿ ಸಂಬಳ ಇಬ್ಬರಿಗೆ ತಿಂಗಳಿಗೆ ಹೌದು ನಮ್ಮ ನನಗೆ 100 ರೂಪಾಯಿ ಸಂಬಳ ಯಾಕೆ ಹೇಳಿ ನಮ್ಮಿಬ್ಬರು ಕೊಟ್ರೆ ಅವ್ನು ಇರ್ತಾನಲ್ವ ಇಲ್ಲದ್ರೆ ಕರ್ಕೊಂಡು ಅಷ್ಟು ಚೆನ್ನಾಗಿ ಹಾಡ್ತಿದ್ದ ಅಷ್ಟೇ ತೊಡಸೋದು ಕರಿಗಿದ್ದ ನಮ್ಗೆ ಸೈನ್ ಮಾಡಿಸ್ಕೊಳ್ಳೋರು ಸಾಕು ಆಸೆ ಹಾಕಿಸ್ಕೋಬೇಕು ನಾವು ಊಟ ಕೊಡ್ತಾರೆ ಆಮೇಲೆ ಇನ್ನೊಂದು ಗೊತ್ತಾ ನಮ್ಗೆ ಹೊಟ್ಟೆ ತುಂಬಾ ಸಾರು ಮಾಡ್ತಾರಲ್ಲ ಸಾರು ಮಾಡ್ಬೇಕಾದ್ರೆ ಹುಣಸೆ ಹಣ್ಣು ಹಾಕಿದ್ರೆ ಸಾಕ ಟೊಮಟೊ ಯಾಕೆ ಹಾಕ್ಬೇಕು ಟೊಮಟೇನು ಅದೇ ಹುಣಸೆ ಹಣ್ಣು ಅದೇ ಇವ್ರು ಯಾಕೆ ಹಾಕ್ತಾರೆ ಅಂತ ನಮಗೆ ಗೊತ್ತೇ ಆಗೋಲ್ದು ನಮಗೆ ಖಾರ ಪುಡಿ ಹಾಕಿದ್ಮೇಲೆ ಹಸಿಮೆಣಸಿನಕಾಯಿ ಯಾಕೆ ಹಾಕ್ಬೇಕು ಕೊತ್ತಂಬರಿ ಸೊಪ್ಪು ಯಾಕೆ ಹಾಕ್ಬೇಕು ನಾವು ಅದನ್ನ ತಿಂದೆ ಗೊತ್ತಿಲ್ವಲ್ಲ ನಮಗೆ ನಮ್ಗೆ ಹಾಕೇ ಗೊತ್ತಿಲ್ಲ ಹೇಳಿಲ್ಲ ಬಂಬಲು ಗಂಜಿ ಕುಡಿತಿದ್ದಿದ್ವು ನಾವು ಅಂತ ಅಯ್ಯೋ ಬಿ ಕಂಪ್ನಿ ಊಟ ಅಂದ್ರೆ ಅಣ್ಣೋರು ಬಾಯಲ್ಲೂ ಕೇಳಬೇಕು ನೀವು ತುಪ್ಪ ಅಯ್ಯೋ ಅಯ್ಯೋ ತುಪ್ಪ ಚಟ್ನಿ ನೋಡ್ಬಿಟ್ರೆ ಇಲ್ಲಿಂದ ಇವಾಗ್ಲೂ ನಮಗೆ ಅನ್ನ ಅಂತ ಕಂಡಿದ್ದೇ ಆ ಗುಬ್ಬಿ ಕಂಪ್ನಿಲಿ ಅದ್ಭುತವಾಗಿರೋ ನೋಡಕ್ಕೆಲ್ಲ ಇಷ್ಟ ಇದೀವಿ ಊಟ ಮಾಡೋರು ನಾವೇ ನಾವೇ ಎಲ್ಲ ಊಟ ಮಾಡ್ಕೊಂಡು ಎದ್ದೋದ್ರು ನಾವು ಆ ಮಂಜುನಾಥ್ ಭಟ್ರು ಅನ್ನೋರು ಅಷ್ಟು ಖುಷಿ ಆಗದ್ವಿ ತಿನ್ನೋ ಮಕ್ಕಳ್ರ ಅನ್ನೋರು ಮಂಜುನಾಥ್ ಭಟ್ರು ಕಂಡ್ರೆ ಇಬ್ರವರು ನಮ್ಮಿಬ್ಬರು ಕಂಡ್ರೆ ತಿನ್ನಿ ನೀವು ತಿನ್ನಿ ಎಲ್ಲಾರು ಬಂದು ಊಟ ಮಾಡ್ಕೊಂಡು ಎದ್ದೋದ್ರು ನಾವಿನ್ನ ತಿಂತಾನೆ ಇರ್ಲಿ ಬಡಿಸಿ ಅನ್ನದೇ ಕಂಡಿಲ್ವಲ್ಲ ಅಯ್ಯೋ ಈಗ್ಲೂ ಅನ್ನ ನೋಡಿದ್ರೆ ಭಗವಂತ ಈಗ ನಮ್ಮ ಯಜಮಾನ್ರು ಅಷ್ಟೇ ಮುಗಿಯೋದು ರಾತ್ರಿ 2 ಗಂಟೆ ಆಗೋದು 2 ಗಂಟೆ ಆದ್ಮೇಲೆ ಅವ್ರೇನ್ ಮಾಡಿದ್ರು ಮಂಜುನಾಥ್ ಭಟ್ರು ರಾತ್ರಿ ಊಟ ಎಲ್ಲ ಆದ್ಮೇಲೆ ಹೊರಗಡೆ ಇಟ್ಬಿಡ್ತಿದ್ರು ಊಟ ಮಾಡ್ಲಿ ಅಂತ ಆವಾಗ ನೋಡಿ ನಮ್ಗೆ ನಾಟಕ ಮುಗಿದಿದ್ದೇ ಸಾಕು ನಮ್ಗೆ ರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ಆ ತಟ್ಟೆಗೆ ಹಾಕೊಂಡು ಆ ಅನ್ನ ಸಾರು ಇದೇ ಆ ವಾಸನೆ ಹಿಂಗೆ ಇದೆ ಏನೇ ಆಗ್ಲಿ ಇವರೇ ನಿಮ್ಗೆ ಹೇಳ್ತೀನಿ ಶ್ರೀಮಂತರ ಊಟದಲ್ಲಿ ಇರೋದಕ್ಕಿಂತ ಬಡವ್ರ ಮನೆ ಊಟದಲ್ಲಿ ಇರೋ ರುಚಿ ಸಾಧ್ಯನೇ ಇಲ್ಲ ಇನ್ನು 7 ಜನ್ಮ ಅಲ್ಲ 8 ಜನ್ಮ ಎತ್ತಿದ್ಕೊಂಡು ಬಂದ್ರು ಅದರದ್ದು ರುಚಿ ಯಾಕಂದ್ರೆ ಹಸ್ತು ಊಟ ಮಾಡಬೇಕು ಮನುಷ್ಯ ಅವಾಗಲೇ ಅದರ ರುಚಿ ತುಂಬದವನು ತುಂಬ ಶ್ರೀಮಂತ ಊಟ ಮಾಡ್ತಾನೆ ಅದು ರುಚಿ ಇರಲ್ಲ ತುಪ್ಪನೇ ಹಾಕೋಬೇಕು ರುಚಿ ಬರಬೇಕು ಅಂದ್ರೆ ಉಪ್ಪಿನಕಾಯಿನೇ ನೆಂಚ್ಕೋಬೇಕು ಅವ್ರಿಗೆ ಆರೋಗ್ಯ ಕೆಡೋದು ನೋಡಿ ನಾವ್ ಇನ್ನು 72 ವರ್ಷ ನಮ್ಮ ಯಜಮಾನ್ರಿಗೆ 75 ವರ್ಷ ನನ್ ಮಕ್ಳು ಇವಾಗ ಹಂಗೆ ಇದಾರೆ ಯಾಕೆ ನಮ್ಮ ಹೊಟ್ಟೆಲ್ ಹುಟ್ಟದ ಮಕ್ಳಲ್ವಾ ನನ್ ಮಗನ್ಗೂ ಇವಾಗ್ಲೂ ತಂಗ್ಳನ್ನ ತಂಗ್ಳ ಸಾರ್ ಅಂದ್ರೆ ತುಂಬಾ ಇಷ್ಟ ಅದನ್ ಮಗ ಚರಣಂಗೆ ನಮ್ಮ ಚರಣಂಗೆ ಉಷಿಂಗೆ ಈಗ್ಲೂ ಅಷ್ಟೇ ತಂಗ್ಳ ಸಾರ್ ತಂಗ್ಳನ್ನ ಆಮೇಲೆ ಇನ್ನೊಂದು ಗೊತ್ತಾ 12 ವರ್ಷ ಆಯ್ತು ಅವನು ಇಂಡಸ್ಟ್ರಿಲಿ ಇದು ಯೂನಿಟ್ ಅಲ್ಲಿ ಊಟ ಮಾಡಿ ಮನೆ ಊಟನ ಈಗ್ಲೂ ಮಾಡೋದು ಅಕಸ್ಮಾತ್ ಮನೇಲಿ ಅಡುಗೆ ಮಾಡ್ಲಿಲ್ಲ ಅಂದ್ರೆ ಹಿಂದಿನ ರಾತ್ರಿ ಸಾರು ಕುದಿಸ್ಕೊಂಡು ಅನ್ನ ಹಾಕೊಂಡು ಕಲ್ಸ್ಕೊಂಡು ಇವಾಗ್ಲೂ ಹಂಗೆ ಊಟ ಮಾಡ್ತಾನೆ ಈಗ್ಲೂ ಅಷ್ಟೇ ಶರಣ್ ಈಗ್ಲೂ ನಮಗೆ ಶ್ರುತಿ ಇದಳಲ್ಲ ಅಮ್ಮ ನಿನ್ನೆ ಅನ್ನ ಆಯ್ತಾ
ನಿನ್ನೆ ಸಾರು ಮಿಕ್ಕಿದ್ದೈತ ಕುಡಿನಂಗೆ ಕುಡಿನಂಗೆ, ಯಾಕೆಂದ್ರೆ ಅದನ್ನೇ ತಿಂದು ಬೆಳೆದು ಆ ಹುಡುಗರು. ಅದೇ ರುಚಿ ಮಕ್ಕಳು, ಅದೇ ರುಚಿ. ನಮ್ಮ ಶರಣನೂ ಅಷ್ಟೇ, ನಮ್ಮ ಶ್ರುತಿನೂ ಅಷ್ಟೇ, ಆಮೇಲೆ ನಮ್ಮ ಫ್ಯಾಮಿಲಿಲೇ ಅಷ್ಟೇ. ಅನ್ನಕ್ಕೆ ಮಾತ್ರ ಸಾರಿಗೆ ಮಾತ್ರ ಯಾವತ್ತೂ ರುಕಿ ಇದಾಯ್ತು. ಇವರನ್ನ ಲವ್ ಮಾಡಿದ್ದನ್ನ ಅದನ್ನ ಕತೆ ಹೇಳಿ. ಅದಾದ್ಮೇಲೆ ಇವ್ರ ಮದುವೆ ಮಾಡಿದ್ಮೇಲೆ ಊಟ ನಾನ್ ವೆಜ್ ಅಂತ ಗೊತ್ತಾಯ್ತಲ್ಲ ಕತೆ ಹೇಳು. ನಾನು ಹೇಳಿಲ್ವಾ ಇಡೀ ದಿವಸ ಆಗಲ್ಲ, ನಾನು ನಮ್ಮ ಮಾಡಿ ಬಿಟ್ಬಿಡ್ಬೇಕು ನೀವು ಅಷ್ಟೇ. ಇದು ಕಟ್ಟಿಗಿಟ್ಟು ಏನಿಲ್ಲ ನಮಗಿದ. ನಾವು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.